ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಹೆಸರು ನಿಶ್ಚಿತ, ನಾನು ಸಿಂಗಾಪೂರಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ವೆಲ್ಕಮ್ ಬ್ಯಾಕ್. ಇವತ್ತು ಚಿಕನ್ ಬಿರಿಯಾನಿ ಕುಕ್ಕರಲ್ಲೇ ಯಾವ ಥರ ಈಸಿಯಾಗಿ ಮಾಡ್ಬೋದಂತ ತೋರಿಸ್ಕೊಡ್ತೀನಿ. ಕಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿಟ್ಕೊಂಡಿದ್ದೀನಿ. ಮ್ಯಾರಿನೇಷನ್ಗೆ 1 teaspoon ಸಾಲ್ಟ್ ಆ್ಯಡ್ ಮಾಡ್ಕೋತಿದ್ದೀನಿ. 1 teaspoon ಹಳದಿ, 1 teaspoon ರೆಡ್ ಚಿಲ್ಲಿ ಪೌಡರ್, 1 teaspoon ಕ್ಯುಮಿನ್ ಪೌಡರ್, 1 teaspoon ಕೊರಿಯಾಂಡರ್ ಪೌಡರ್, 1/2 lemon ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 2 to 3 tablespoons ಕರ್ಡ್, ನಾನು ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ನೀಟಾಗಿ ಮ್ಯಾರಿನೇಟ್ ಮಾಡೋಣ. ಎಲ್ಲ ಮಿಕ್ಸ್ ಆಗಿದೆ, ಸೊ ಇದನ್ನು 1 hour ಟೈಮು ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಪುದೀನ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, 1 medium size ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಬಂದು ನಾನು ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ. ಇವಾಗ ಇದೆಲ್ಲ ನೀಟಾಗಿ ಪೇಸ್ಟ್ ಆಗಿದೆ. ಒಂದು ಕುಕ್ಕರ್ ಇಟ್ಕೊಂಡು ಇವಾಗ ಒಂದು ಸ್ವಲ್ಪ ಘೀ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಆನಿಯನ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಫ್ರೈ ಆಗೋ ಟೈಮಲ್ಲಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಟೈಮು. ಆಮೇಲೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ಬೋದು. ಚಿಕನ್ ಹಾಕ್ಕೊಂಡು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಚಿಕನ್ 1-10 minutes ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು. ನಾವು ಸ್ವಲ್ಪ ಟೈಮ್ ಲಿಡ್ ಕ್ಲೋಸ್ ಮಾಡೋಣ. 1-10 minutes ಆಗಿದೆ, ಆಲ್ಮೋಸ್ಟ್ ಕುದಿ ಬಂದಿದೆ. ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೇಸ್ಟ್ ಆ್ಯಡ್ ಮಾಡ್ಕೋತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಅಷ್ಟೇ, 1-10-15 minutes ನೀಟಾಗಿ ಬೇಯಬೇಕು. ಮತ್ತು ಪುದೀನ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲೆಲ್ಲ. ಇಲ್ಲೊಂದು 10 minutes ಆಗಿದೆ, ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ 2 cups ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಾದಮೇಲೆ ನೀರು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. 2 cups 4 cups ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಾನು ನೀರು ಹಾಕ್ಕೊಂಡು. ಸೊ ಇವಾಗ 2-3 whistles ಬಂದರೆ ಸಾಯಿತು, ಬಿರಿಯಾನಿ ರೆಡಿ ಆಗಿದೆ. ಆಲ್ಮೋಸ್ಟ್ ತುಂಬ ಬೇಗನೆ ಆಯಿತು. ನಾನಿಲ್ಲಿ ಬಿರಿಯಾನಿನ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಆಯ್ತಂತ ಹೇಳಿ. ಐ ಹೋಪ್ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ತುಂಬ ಬೇಗನೆ ಆಯಿತು ಕೂಡ. ಮತ್ತು ಇದೇ ಥರ ರೆಸಿಪಿಗಳಿಗಾಗಿ ಮಸಾಲ ಮನೆ ಕನ್ನಡ ವ್ಲಾಗ್ಸ್ ನೋಡ್ತಾರೆ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಸರಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಸಾಲ ಮನೆ ಕನ್ನಡ ವ್ಲಾಗ್ಸ್.